ಮಿತ್ರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಸರ್ವೆ ನಂಬರ್ 69 ಮತ್ತು 72 ಸುಮಾರು 750 ಎಕರೆ ಭೂಮಿಯನ್ನು ಸರ್ವೆ ಮಾಡಿಸಬೇಕು ಮತ್ತು ಅರಣ್ಯ ಇಲಾಖೆ ದೌರ್ಜನ್ಯವನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಗುಂತುಗೋಳ ಗ್ರಾಮದಿಂದ ಲಿಂಗ್ಸೂರುವರೆಗೆ ಸುಮಾರು 20 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಜರುಗಿತು. ಜಿನುಗು ಮಳೆಯಲ್ಲಿಯೇ ಜನರ ಮಧ್ಯದಲ್ಲಿ ರಾತ್ರಿ 8:00 ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಯಿತು. ಆಕ್ರೋಶಗೊಂಡಿದ್ದ ಜನರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಆದೇಶವನ್ನು ಧಿಕ್ಕರಿಸಿದ ಅರಣ್ಯ ಅಧಿಕಾರಿಗಳು ಸತತ 4 ವರ್ಷಗಳಿಂದ ದೌರ್ಜನ್ಯ ನಡೆಸುತ್ತಿದ್ದಾರೆ, ಅವರ ಮೇಲೆ ಕ್ರಮ ಜರುಗಿಸುತ್ತಿಲ್ಲ. ಕಳೆದ ವರ್ಷ ಎಸಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಗೆ ಬೆಲೆ ಇಲ್ಲದಂತಾಗಿದೆ ಎಂದು ಪ್ರಶ್ನೆ ಮಾಡಿದರು. ಅರಣ್ಯಾಧಿಕಾರಿ ಬಸವರಾಜ ಡಂಗೆ ತಾನೊಬ್ಬ ಸರ್ಕಾರಿ ಅಧಿಕಾರಿ ಎಂಬುದನ್ನು ಮರೆತು ರೈತ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾನೆ, ರಾಜಕಾರಣಿಯಂತೆ ದರ್ಪದಿಂದ ವರ್ತಿಸುತ್ತಿದ್ದಾನೆ ಎಂದು ಜನರು ಮಾತನಾಡಿದರು. ಜಾಥಾದಲ್ಲಿ 60 ವರ್ಷ ವಯಸ್ಸಿನ ಹಿರಿಯ ರೈತರು 20 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದರು. ಮಹಿಳೆಯರು ಮತ್ತು ಮಕ್ಕಳು ಸಹ ಜಾಥಾವನ್ನು ಸಂಭ್ರಮಿಸಿದರು. ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ವಾಪಸ್ ಪಡೆಯಬೇಕು, 4 ತಲೆಮಾರುಗಳಿಂದ ಸಾಗುವಳಿ ಮಾಡುವ ಭೂಮಿಗೆ ಪಟ್ಟ ಕೊಡಬೇಕು, 2014 ಹೈಕೋರ್ಟ್ ತೀರ್ಪು ಮತ್ತು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ ಅರಣ್ಯಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೋರಾಟಗಾರರು ಆಕ್ರೋಶದಿಂದ ಮಾತನಾಡಿದರು. ಸಹಾಯಕ ಆಯುಕ್ತ ರಾಜಶೇಖರ ಡಂಬಳ ಮತ್ತು ತಹಸೀಲ್ದಾರ್ ಚಾಮರಾಜ್ ಪಾಟೀಲ್ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಲು ಒಪ್ಪಿಕೊಂಡರು. ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ, ಜಿಲ್ಲಾಧ್ಯಕ್ಷ ಅಶೋಕ್ ನೆಲೋಗಲ್, ಜಿಲ್ಲಾ ಕಾರ್ಯದರ್ಶಿ ಪರಶುರಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯಾಧ್ಯಕ್ಷರಾದ ಕಾಮರೇಡ್ ಮಾನ್ಸ್ ಅವರು ಈ ಜಾಥಾಕ್ಕೆ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಚಾಲನೆ ಕೊಡ್ತಾರ, ಉದ್ಘಾಟನೆ ಮಾಡ್ತಾರ ಅಂತಕ್ಕಂಥದ್ದು ಈಗಾಗಲೇ ಬೆಳಗ್ಗೆ ಅದರ ಒಂದು ತಾತ್ವಿಕವಾದಂತ ಒಂದು ಚಾಲನೆ ಆಗಿದೆ. ಈಗ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಆಮೇಲೆ ಆರ್ ಮಾನ್ಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ನೇಹಿತರೆ, ಇನ್ನೊಂದು ಇಲ್ಲಿ ಗುಂತಕೋಳದಲ್ಲಿ ಏನು ಸಮಸ್ಯೆ ಉದ್ಭವಿಸಿದೆ ಅಂತಂದ್ರೆ ಕೇವಲ ಹನುಮಂತನ ಸಮಸ್ಯೆ, ವೆಂಕಪ್ಪನ ಸಮಸ್ಯೆ, ಕೇವಲ ಆಡಕಿರಿ ಸಮಸ್ಯೆ ಅಂತಕ್ಕಂಥದ್ದೇನಿಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಇದು ಕೇವಲ ಹನುಮಂತ ಮತ್ತು ವೆಂಕಪ್ಪನ ಸಮಸ್ಯೆ ಅಲ್ಲ, ಇಡೀ ತಾಲೂಕಿನ ಇಲ್ಲಿ 20 ಹಳ್ಳಿಗಳೇನಿದವ, ಲಿಂಗಸೂರು ತಾಲೂಕಿನ 20ಕ್ಕೂ ಹೆಚ್ಚು ಹಳ್ಳಿಗಳೇನಿದವ, 20ಕ್ಕೂ ಹೆಚ್ಚು ಹಳ್ಳಿಗಳ ಸಮಸ್ಯೆ ಇದೆ. ನಾವು ಐಮಾಯಿಗೆ ಹೋಗಿದ್ದೀವಿ, ಎರಡಾಳಿಗೆ ಹೋಗಿದ್ದೀವಿ, ಅಥವಾ ಟೊಣಂಕಲ್ಲಿಗೆ ಹೋಗಿದ್ದೀವಿ, ಮತ್ತು ರಾಯದುರ್ಗಕ್ಕೆ ಹೋಗಿದ್ದೀವಿ, ಮತ್ತು ನಮ್ಮ ಬೇರೆ ಬೇರೆ ಪರಂಪರೆಗೆ ಹೋಗಿದ್ದೀವಿ, ಎಲ್ಲ ಕಡೆ ಈ ಸಮಸ್ಯೆ ಇದೆ. ಅದಕ್ಕೆ ನಾವು ಇಲ್ಲಿರ್ತಕ್ಕಂಥ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಹೋರಾಟದ ಮೇಟಿಯಾಗಿ ಇವತ್ತು ಗುಂತುಗೋಳ ಕೂತಿದೆ, ಹೋರಾಟಕ್ಕೆ ಮೇಟಿಯಾಗಿ ಈ ಮೇಟಿಯನ್ನು ಅವರು ಕಿತ್ತೆಸಬೇಕಂತ ನೋಡ್ತಾ ಇಲ್ಲ. ಹೋರಾಟಕ್ಕೆ ಎಲ್ಲಿ ಮೇಟಿ ಇರ್ತದ, ಹೋರಾಟಕ್ಕೆ ಎಲ್ಲಿ ಶಕ್ತಿ ಇರ್ತದ, ಹೋರಾಟಕ್ಕೆ ಎಲ್ಲಿ ಬಾಕಿ ಇರ್ತದ, ಹೋರಾಟಕ್ಕೆ ಎಲ್ಲಿ ಆಯುಧ ಇರ್ತದ, ಅದನ್ನು ಕಿತ್ಕೋಬೇಕಂತಕ್ಕಂಥದ್ದು ಅವರು ನೋಡ್ತಾ ಇಲ್ಲ. ಹೋರಾಟದ ಬೆಳಕು ಗುಂತುಗೋಳದಲ್ಲಿ ಇದೆಯಾ, ಇದನ್ನೆಲ್ಲ ಅಳಿಸ್ಬೇಕು. ಇದನ್ನ ಅಳಿಸಿದ್ರೆ ಇದನ್ನ ನಾಶ ಮಾಡಿದ್ರೆ ಎಲ್ಲ ಕಡೆಗೆ ನಾವು ಅರಣ್ಯ ಭೂಮಿ ಸಾಗುವಳಿ ಮಾಡುವಂತ ಎತ್ತುವಳಿ ಮಾಡ್ಬೇಕಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೋಬೇಕು, ಈ ಗುಂತುಗೋಳದ ಈ ಹೋರಾಟ 20 ಹಳ್ಳಿಗಳಿಗೆ ಇದು ದ್ವಾರ ಬಾಕಲಿದೆ. ಅರ್ಥ ಮಾಡ್ಕೊಳ್ರಿ, 20 ಹಳ್ಳಿಗಳಿಗೆ ದ್ವಾರ ಬಾಕಲಿದ್ದಂಗ, ದ್ವಾರ ಬಾಕಲಿ ದಾಟಿ ಹೋದ್ರೆ 20 ಹಳ್ಳಿ ಜನ ಅಥವಾ 20 ಹಳ್ಳಿ ಗ್ರಾಮದ ಭೂಮಿ ಹೋಗ್ತದೆ ಅಂತಕ್ಕಂಥದ್ದು ನೀವು ನೆನ್ಪಿಟ್ಕೋಬೇಕು. ಇವತ್ತು ಅರಣ್ಯ ಅಧಿಕಾರಿಗಳು ಅವರು ಕಾಯ್ದೆ ಉಲ್ಲಂಘನೆ ಮಾಡಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅವರು ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವ್ರ ದೌರ್ಜನ್ಯ ನಾವು ಸಹಿಸಲು ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಜಾಥಾದುದ್ದಕ್ಕೆ ನಾವು ಹೇಳಬೇಕಾಗುತ್ತೆ. ಇವತ್ತು ಹನುಮಂತ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ನೆನ್ಕಪ್ಪ ಆಗಲಿ ಅಥವಾ 20 ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಯಾರೇ ಅವರು ಅಮಾಯಕರಲ್ಲ, ಅವರೆಲ್ಲ ವೀರರು, ಸೂರ್ಯರು. ಇಲ್ಲಿ ಒಂದು ಹೋರಾಟದ ಇತಿಹಾಸ ಇದೆ. ಇವತ್ತು ರಾಜಕಾರಣಿಗಳು ಅಲಗಿಲ್ಲಿ ಬೇಡರ ಹೋರಾಟದ ಸ್ವತಂತ್ರ ಹೋರಾಟದ ಹಿನ್ನೆಲೆ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಅಲಗಿಲ್ಲಿ ಬೇಡರ ಸ್ವತಂತ್ರ ಹೋರಾಟದ ಹಿನ್ನೆಲೆ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅಲಗಲಿ ಬೇಡರ ಹೋರಾಟಗಾರರ ನಾವು ವಾರಸುದಾರರಾಗಬೇಕಾಗಿದೆ. ಇವತ್ತು ವಾರಸುದಾರರಾಗಬೇಕಾಗಿದೆ, ಅಲಗಲಿ ಬೇಡರ ವಾರಸುದಾರರು ನಾವು. ಕರ್ನಾಟಕ ರೈತ ಸಂಘದವರು, ಭೂಮಿಗೋಸ್ಕರ ಹೋರಾಡೋರು ಇವರು ಯಾರು ರಾಜಕಾರಣಿಗಳಲ್ಲ, ಇವರು ದಲ್ಲಾಳಿಗಳು. ಅಲಗಲಿ ಬೇಡರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಭೂ ಹೋರಾಟ ನಡೀತದ. ಹೋರಾಟ ಯಶಸ್ವಿ ಆಗಲಿ. ತಾವೆಲ್ಲರೂ ಶಿಸ್ತುಬದ್ಧವಾಗಿ ಲಿಂಗಸೂರುವರೆಗೆ ಹೋಗೋಣ. ಇವರ
ಹೋರಾಟ ಯಶಸ್ವಿಗೊಳಿಸೋಣ, ಭೂಮಿ ಪಡೆಯೋಣ ಅಂತಕ್ಕಂಥ ಮಾತನಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾರೆ.